ತಪ್ಪು ಗ್ರಹಿಕೆ, ಅಂಧತ್ವ, ಅಭಿಮಾನ ಹುಚ್ಚು ನಿರ್ಧಾರಗಳಿಗೆ ದೇಶವೇ ಹೊತ್ತಿ ಉರಿದಿದ್ದಾಯಿತು. ಪೌರತ್ವದ ಬೆಂಕಿಗೆ ಕೋಟಿ ಕೋಟಿ ಆಸ್ತಿ ಪಾಸ್ತಿ ಬೂದಿಯಾಯಿತು. ಅದೆಷ್ಟೋ ಅಮಾಯಕರು ತಮ್ಮದಲ್ಲದ ತಪ್ಪಿಗೆ ಪ್ರಾಣ ಬಿಟ್ರು. ಇನ್ನು ಸಾಕು, ಪೌರತ್ವದ ಹುಚ್ಚಾಟಕ್ಕೆ ಇನ್ನೊಂದು ಈ ಪರಿಸ್ಥಿತಿ ಬರೋದು ಬೇಡ. ತಾಳ್ಮೆಯ ಮಂತ್ರ ಪಠಿಸುವ ಈ ವಿಶೇಷ ಸುದ್ದಿಯೇ ಶಾಂತಿ ಶಾಂತಿ ಶಾಂತಿ. ಮಂಗಳೂರು ಘಟನೆ ಬಗ್ಗೆ ತುಂಬಾನೇ ಬೇಸರ ಇದೆ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಯಾರೋ ಮಾಡಿದ ತಪ್ಪಿಗೆ, ಇನ್ಯಾರೋ ಹಚ್ಚಿದ ಬೆಂಕಿಗೆ ಆ ಎರಡು ಅಮಾಯಕ ಜೀವಗಳು ಬಲಿಯಾದ್ವು ಅಂತ ಅನಿವಾರ್ಯ ಸಂದರ್ಭದಲ್ಲಿ ಗುಂಡನ್ನ ಹಾರಿಸಲಾಗಿದೆ. ದಯಮಾಡಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ ಅಂತ ಇನ್ನೊಂದ್ ಕಡೆ BSY ಹೇಳಿರುವಂತದ್ದು. ಮೃತ ಕುಟುಂಬಗಳಿಗೆ ಪರಿಹಾರವನ್ನ ನೀಡಲಿಕ್ಕೆ DCಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ದಯಮಾಡಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೇಳಿದ್ದಾರೆ. ಮೃತ ಕುಟುಂಬಗಳಿಗೆ ಪರಿಹಾರವನ್ನ ನೀಡಲಿಕ್ಕೆ DCಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಕಾನೂನು ಪ್ರಕಾರ ಪರಿಹಾರವನ್ನ ನೀಡುವಂತೆ DCಗೆ ಸೂಚನೆಯನ್ನ ನೀಡಲಾಗಿದೆ. ಮಂಗಳೂರಿನಲ್ಲಿ CM ಯಡಿಯೂರಪ್ಪನವರು ಅಧಿಕಾರಿಗಳ ಸಭೆಯನ್ನ ಕರೆದಾದ ಮೇಲೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು. ಸರ್ಕಾರಕ್ಕೆ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಂದೇ, ದಯಮಾಡಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ. ಮಂಗಳೂರಿನಲ್ಲಿ CM ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟರು. ಕಾನೂನು ಚೌಕಟ್ಟಲ್ಲಿ ಆ ಸತ್ತ ಮನೆಯವರಿಗೆ ಪರಿಹಾರ ಕೊಡಬೇಕಾಗಿದೆ. ಅದನ್ನು ಜಿಲ್ಲಾಧಿಕಾರಿಗಳು ಸೂಚನೆ ಕೊಡ್ತಾ ಇದ್ದೇನೆ. ಅವರು ಕಾನೂನಂತ ಏನು ಪರಿಹಾರ ಕೊಡಬೇಕು ಅವ್ರು ಘೋಷಣೆಯನ್ನು ಮಾಡಿ ಪರಿಹಾರ ಕೊಡ್ತಾರೆ. ಒಟ್ಟಿನಲ್ಲಿ ನಿನ್ನೆ ಘಟನೆ ಯಾರಿಗೂ ಸಮಾಧಾನ ಇಲ್ಲ. ಆದರೆ ಅನಿವಾರ್ಯ ಸಂದರ್ಭದಲ್ಲಿ ಪೊಲೀಸ್ನವರು ಯಾವಾಗ ಅಲ್ಲಿ ಗೋಡೆ ಎಲ್ಲ ಪಕ್ಕದಲ್ಲಿರ ಒಡೆದು ಅದೆಲ್ಲ ಒಳನುಗ್ಗು ಅಂತ ಪ್ರಯತ್ನ ಮಾಡಿ, ಅಕಸ್ಮಾತ್ ಅಲ್ಲಿ ಒಳನುಗ್ಗಕ್ಕೆ ಪೊಲೀಸ್ನವರು ಒಂದು ಕ್ಷಣ ತಡ ಆಗಿದ್ದಿದ್ರು ಸಹ ಅಲ್ಲಿದ್ದಂತ ಬಂದೂಕಗಳನ್ನ ಆರಂಭನ ಉಪಯೋಗಿಸಿಕೊಂಡು ಏನು ದುರ್ಘಟನೆಗಳು ನಡೀತಾ ಇತ್ತು ಅನ್ನೋದನ್ನು ಸಹ ನೀವು ಕಲ್ಪನೆ ಮಾಡ್ಕೋಬಹುದು. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳುವಂಥದ್ದು, ದಯಮಾಡಿ ಶಾಂತಿ ಸುವ್ಯವಸ್ಥೆನ ಕಾಪಾಡಿಕೊಳ್ಳಿ. ನಾವಂತೂ ನಮ್ಮ ಸರ್ಕಾರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವನೆಯನ್ನು ಮಾಡಿದರೆ ಎಲ್ಲ ರೀತಿಯ ಸಾಧನವನ್ನು ಕೊಟ್ಕೊಂಡು ಬಂದಿದ್ದೇವೆ. ಹಿಂದೆನೂ ಅದೇ ರೀತಿ ನಡ್ಕೊಂಡಿದ್ದೇವೆ, ಈಗಲೂ ಅದೇ ರೀತಿ ನಡ್ಕೊಂಡಿದ್ದೇವೆ, ಮುಂದೆನೂ ಅದೇ ರೀತಿ ನಡ್ಕೊಳ್ತೇವೆ. ಪ್ರಾಣ ಹೋಯ್ತು, ಆಸ್ತಿ ಪಾಸ್ತಿ ನಷ್ಟ ಆಯ್ತು, ಭಯದಲ್ಲಿ ಬದುಕುವ ವಾತಾವರಣ ಬೇಕಾ ನಮ್ಗೆ? ಪೌರತ್ವ ಪ್ರತಿಭಟನೆ ಸಾಕು? ನಿಮ್ಗೆಲ್ರಿಗೂ ಕೂಡ ಅದ್ರ ಬಗ್ಗೆ ಪ್ರಶ್ನೆ ಇದ್ರೆ ಕೋರ್ಟ್ ಅಲ್ಲಿ ನಾವು ಪ್ರಶ್ನೆಯನ್ನ ಮಾಡಬಹುದು. ಕೋರ್ಟ್ ಅದಕ್ಕೆ ಏನ್ ಮಾಡಬೇಕು ಏನು ಎತ್ತ ಅಂತ ಸೂಚನೆಯನ್ನ ಕೊಡುತ್ತೆ. ಆದ್ರೆ ಪ್ರೊಟೆಕ್ಷನ್ ಮಾಡುವಂತ ಹಕ್ಕನ್ನು ಯಾರು ಕೂಡ ಕಿತ್ಕೊಂಡಿಲ್ಲ. ಆದ್ರೆ ನಮ್ಮ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ, ನಮ್ಮ ರಾಜ್ಯವನ್ನ, ನಮ್ಮ ದೇಶವನ್ನ ನಾವೇ ಪ್ರೊಟೆಕ್ಟ್ ಮಾಡಬೇಕಾಗಿದೆ. ಪ್ರೊಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರೊಟೆಕ್ಟ್ ಮಾಡಬೇಕಾಗಿರುವಂತದ್ದು ಕೂಡ ನಮ್ಮ ಜವಾಬ್ದಾರಿ. ಪೌರತ್ವ ಪ್ರತಿಭಟನೆಗೆ ಇಬ್ಬರ ಪ್ರಾಣವೇ ಹೋಗಿದೆ. ಮಂಗಳೂರಿನಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿರುವಂತದ್ದು, ಕರ್ಫ್ಯೂನಿಂದ ವ್ಯಾಪಾರ ವಹಿವಾಟು ನಷ್ಟವಾಗಿದೆ, ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಪ್ರತಿನಿತ್ಯ ದುಡಿದು ತಿನ್ನುವಂತವರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಈಗ ಪರಿತಪಿಸುವಂತಹ ಒಂದು ಕೆಲಸ ಆಗ್ತಾ ಇರುವಂತದ್ದು. ರಾಜ್ಯದ ಬೊಕ್ಕಸಕ್ಕೂ ಕೂಡ ನೂರಾರು ಕೋಟಿ ನಷ್ಟ ಆಗ್ತಾ ಇದೆ. ಬೆಂಗಳೂರಿನ ಹಲವು ವಿದ್ಯಾರ್ಥಿಗಳ ಮೇಲೆ FIR ಕೂಡ ದಾಖಲಾಗಿರುವಂತದ್ದು. ವಿದ್ಯಾರ್ಥಿಗಳ ಮೇಲೆ FIR ದಾಖಲಾದ್ರೆ ಏನೇನೆಲ್ಲ ಮುಂದೆ ಸಮಸ್ಯೆಯನ್ನು ಎದುರಿಸಬೇಕು ಅಂದ್ರೆ, ಒಂದು ಗೌರ್ಮೆಂಟ್ ಕೆಲಸಕ್ಕೆ ಅರ್ಜಿಯನ್ನು ಹಾಕಿದ್ರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಇದ್ರೆ ಅವರ ಅರ್ಜಿ ಯಾವತ್ತೂ ಕೂಡ ನಿಲ್ಲೋದಿಲ್ಲ, ಅದನ್ನ ತಿರಸ್ಕಾರ ಮಾಡಲಾಗುತ್ತೆ. ಸೊ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ. ಪೌರತ್ವ ಕಾಯ್ದೆ ಬಗ್ಗೆ ಯಾವುದೇ ತಪ್ಪು ಗ್ರಹಿಕೆ ಬೇಡ ಯಾರಿಗೂ ಕೂಡ. ರಾಜ್ಯದ ಜನರಲ್ಲಿ News 18 ಕಳಕಳಿ ಮನವಿ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೂಡ ನೀಡ್ತೀವಿ ನಿಮ್ಗೆ. ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ತಪ್ಪು ಮಾಹಿತಿಯನ್ನ ಹರಡಲಾಗ್ತಾ ಇರುವಂತದ್ದು, ಕಾನೂನಿನ ಸಂಪೂರ್ಣ ಮಾಹಿತಿ News 18 ಅಲ್ಲಿದೆ. ವಾಸ್ತವ ಮತ್ತು ಗ್ರಹಿಕೆ ಬಗ್ಗೆ ಬೆಳಕನ್ನ ಚೆಲ್ಲಿದೆ News 18 ಕನ್ನಡ. ಚೆಲ್ತಾನೆ ಇದೀವಿ, ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತಾ ಇದೀವಿ ಏನೇನು ಆಗ್ತಾ ಇದೆ, ವಾಸ್ತವ ಸ್ಥಿತಿ ಏನು, ಅದರ ಕಾಯ್ದೆಯ ಅನ್ವಯದಲ್ಲಿ ಏನೇನೆಲ್ಲ ಆಗುತ್ತೆ, ಇದೆಲ್ಲದ್ರ ಬಗ್ಗೆನೂ ಪ್ರತಿನಿತ್ಯ ಹೇಳ್ತಾ ಇದ್ರು ಕೂಡ ಇದು ದಿನೇ ದಿನೇ ಭುಗಿಲೇಳ್ತಾ ಇರುವಂತದ್ದು ಆತಂಕಕ್ಕೀಡು ಮಾಡ್ತಾ ಇದೆ. ಜನಾಭಿಪ್ರಾಯವನ್ನ ಗಮನದಲ್ಲಿರಿಸಿಕೊಂಡು ಆಡಳಿತ ನಡೆಸ್ತಕ್ಕಂಥವರು ತೀರ್ಮಾನ ತಗೊಳ್ಬೇಕು. ಈ ಹಿಂಸಾಚಾರಕ್ಕೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ
ಯಾರೂ ಸಹ ಧಕ್ಕೆಯನ್ನು ಉಂಟು ಮಾಡಬಾರದು. ವಾಕ್ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಹೊರತು ದಾರಿ ಬೀದಿಗಿಳಿದು ಹಿಂಸಾಚಾರಕ್ಕೆ ಯಾರೂ ಸಹ ಮುಂದಾಗಬಾರದು ಅಂತ ನಾವು ಆಗ್ರಹಪೂರ್ವಕವಾಗಿ ಹೇಳೋಕೆ ಇಷ್ಟಪಡ್ತೀವಿ. ಈ ಸಂಬಂಧವಾಗಿ ದೇಶದ ಸಾರ್ವಜನಿಕರ ಆಸ್ತಿಪಾಸ್ತಿಗಳಿಗೆ ಧಕ್ಕೆ ಉಂಟು ಮಾಡೋ ರೀತಿಯಲ್ಲಿ ಹಿಂಸಾಚಾರಕ್ಕೆ ಯಾರು ಇಳಿಬಾರದು ಅಂತ ಮತ್ತೊಮ್ಮೆ ಒತ್ತಾಯಪಡಿಸಲು ಬಯಸ್ತೀವಿ. ರಾಷ್ಟ್ರ ಇಬ್ಬಾಗ ಆದಾಗ ಏನು ತೀರ್ಮಾನ ಆಗಿತ್ತು ಅದರ ಪ್ರಕಾರ ಇಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರಿಗೆ ಯಾವುದೇ ತೊಂದರೆ ಇರಬಾರದು, ಇರಕೂಡದು. ಅವರು ಈ ದೇಶದ ಪ್ರಜೆಗಳವರು. ಹೀಗಾಗಿ ಏನೋ ಒಂದು ಆತಂಕ ಸೃಷ್ಟಿಯಾಗಿದೆ ಸಾರ್ವಜನಿಕರಲ್ಲಿ. ಆತಂಕ ಅವಕಾಶ ಇಲ್ಲದ ಹಾಗೆ ಸರ್ಕಾರ ಅವರಿಗೆ ಒಂದು ರೀತಿಯ ಧೈರ್ಯ ತುಂಬಬೇಕು. ಹಿಂಸಾಚಾರ ನಿಜವಾಗ್ಲೂ ಭಾಳಷ್ಟು ನೋವಿನ ವಿಚಾರ, ಯಾಕೆಂದರೆ ಈ ದೇಶದಲ್ಲಿ ಇಂಥ ಹಿಂಸಾಚಾರ ನಡೀಬಾರ್ದು. ಇವತ್ತು ಯಾರೋ ಪ್ರಚೋದನೆಕಾರಿ ಭಾಷಣ ಮಾಡಿದ ತಕ್ಷಣನೇ, ಯಾರೋ ಏನಾದರೂ ಮಾತಾಡಿದ ತಕ್ಷಣನೇ ಸಹಜವಾಗಿಯೇ ಅಮಾಯಕರು ಬಲಿಯಾಗ್ತಾರೆ. ಆ ಉದ್ದೇಶಕ್ಕೋಸ್ಕರವಾಗಿಯೇ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬಂಧು ಎಲ್ಲ ಧರ್ಮಗುರುಗಳಲ್ಲಿ ಮನವಿ ಮಾಡ್ಕೊಳ್ತೀನಿ, ನಿಮ್ಮ ನಿಮ್ಮ ಧರ್ಮದ ಅನುಯಾಯಿಗಳಿಗೆ ಮಸೂದಿಯ ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಕೊಡುವಂತಹ, ಆ ಮೂಲಕವಾಗಿ ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡುವುದ್ರ ಮೂಲಕವಾಗಿ ಆ ಮಸೂದಿಯ ಬಗ್ಗೆ ಸತ್ಯಾಸತ್ಯ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿರಿ. ಯಾವುದೇ ಕಾರಣಕ್ಕೆ ಸಹ ಹಿಂಸೆಗೆ ಒಳಪಡುವಂಥ ಪ್ರಯತ್ನಕ್ಕೆ ಅವಕಾಶ ಮಾಡಿಕೊಡಬಾರ್ದು. ನಮ್ಮ ದೇಶ, ನಮ್ಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ, ಯಾವತ್ತು ಶಾಂತಿಯ ರಾಷ್ಟ್ರ. ಈ ಶಾಂತಿಯ ರಾಷ್ಟ್ರದೊಳಗೆ ಶಾಂತಿಯ ಮೂಲಕವಾಗಿಯೇ ನಮ್ಮ ಹಕ್ಕುಗಳನ್ನು ಕೇಳೋಣ, ಶಾಂತಿಯ ಮೂಲಕವಾಗಿ ನಮಗಾಗಿರ್ತಕ್ಕ ಅನ್ಯಾಯವನ್ನು ಸರಿಪಡಿಸೋ ಪ್ರಯತ್ನ ಮಾಡಿಕೊಳ್ಳೋಣ. ಈ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಎಲ್ಲಾ ಜನರು ಕೂಡ ವಾಸ ಮಾಡ್ತಾ ಇದೀವಿ, ಇನ್ ಮುಂದೆನೂ ಕೂಡ ಹೀಗೆ ವಾಸ ಮಾಡ್ತಾ ಇರೋಣ. ಸುಳ್ಳು ಸುದ್ದಿಗಳಿಗೆ ಯಾರು ಕಿವಿ ಕೊಡೋದ್ಬೇಡ ಅಂತ ಹೇಳಕ್ಕೆ ಮಾತ್ರ ನಾನು ಇಲ್ಲಿ ಬಂದಿದ್ದೀನಿ. ಏನೇ ತೊಂದರೆ ಆದ್ರೂ ಕೂಡ ನಿಮ್ಮ ರಕ್ಷಣೆಗೆ ನಾವಿದೀವಿ. ನಾವೆಲ್ಲರೂ ಕೂಡ ಹಣ ತಂದಿರೋ ಪೊಲೀಸ್ನವರೇನೇ ನಿಮ್ಮ ಶತ್ರುಗಳಲ್ಲ? ಏನೇ ಶತ್ರುಗಳ? ನೀವೇನಾದ್ರು ಸ್ಟೇಷನ್ ಹೋದಾಗ ನೀನ್ ಮುಸ್ಲಿಂ ಕೇಸ್ ತಗೊಳ್ಳಂತ ಯಾವತ್ತಾರು ಹೇಳಿದೀವಾ? ಇಂದು ನೀವು ತಗೊಳ್ಳಂತ ಯಾವತ್ತಾರು ಹೇಳಿದೀವಾ? ಆಗಂದ್ಮೇಲೆ ಈ ತರ ಸುಳ್ಳು ಸುದ್ದಿಗೆ ನೀವು ಯಾರು ಕಿವಿ ಕೊಡಬೇಡಿ. ನಾವೆಲ್ಲರೂ ಕೂಡ ಒಂದೇ ಅಣ್ಣತಮ್ಮ ರೀತಿ ಇರೋಣ. ನಮ್ಮ HSR ಅಂತಲ್ಲ, ನಮ್ಮ ಇಡೀ ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯ ಗಲಾಟೆ ಆಗೋದ ರೀತಿ ನಮ್ಗೊಂದು ಒಳ್ಳೆ ಹೆಸರು ಬರಲಿ. ನಮ್ಮ ದೇಶದ ಕಾನೂನು ನಾವು ರಕ್ಷಣೆ ಮಾಡೋಣ ಮತ್ತೆ ಕಾಪಾಡೋಣ. ಆಗ್ಬೋದಾ? ಇಷ್ಟು ಹೇಳಕ್ಕೆ ಅವಕಾಶ ಕೊಟ್ಟ ನಿಮಗೆ ಮತ್ತೆ ನಮ್ಮೆಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು. Like everybody else, I've also just been watching the news, watching the state of our country, and it's very, very, it really disheartens me and it makes me feel really sad with everything that is happening around. I think it's a very sensitive time hai, and I feel like violence is something that I am completely against, and I feel like that's no solution for anything at all. Peaceful protest is our right. As citizens, and I feel it is our right of freedom of expression, but everything should be happening in a non-violent way, and I feel right now is a time where we need to sort of tackle it in with maturity, you know, and sort of have a verbal conversation about this whole topic and sort things out like that. For me mainly I think everybody knows कि क्या हो रहा है and जिनको जो आता है वो कर रहे हैं. Currently I feel जो situation है, I think it's very unfortunate and I really feel that there's a right way of doing it. एक सही तरीके से सब हो सकता है, होना चाहिए, पीसफुली होना चाहिए. वायलेंस आई डोंट थिंक इज समथिंग एनीबडी शुड एवर रिसोर्ट टू. सो इट्स रियली अनफॉर्चुनेट एंड आई रियली होप दैट थिंग्स गेट बेटर. दैट्स माई ऑनेस्ट. मैंने CA और CAB पे थॉट्स नहीं रखे थे क्योंकि मैंने पूरी अच्छे से उसको स्टडी नहीं कर पाई हूँ अभी तक. मैंने इस बात पे थॉट्स रखे थे कि जो मैंने विजुअल्स देखे जामना में होते हुए वो मुझे अच्छे नहीं लगे. जो मैंने स्टूडेंट्स जो कह रहे थे उनकी बातें सुनी और जो वीडियोस देखी वो बहुत बुरा लगा देख के. कुछ तो बहुत बड़ा हो चुका है या होने वाला है फॉर श्योर. उसको देख के ऐसी हर प्लेटफॉर्म वो बात करने के लिए नहीं है आई फील, बिकॉज हम लोग हर जगह बात कर रहे हैं. आई थिंक इस टाइम बात करने से ज़्यादा हम सबको बैठ के पहले सोचना चाहिए उसके बाद कुछ बोलें. बिकॉज बात करने फर्स्ट ऑफ ऑल आई थिंक पीस इज समथिंग रियली इम्पॉर्टेंट विच इज नीडेड एट ऑल एंड्स. वी नीड टू स्टॉप वॉयलेंस चाहे वो किसी भी पक्ष को लेकर हो. आई थिंक बेसिक सेफ्टी एंड सिक्योरिटी फॉर एवरीबॉडी, बी इट द स्टूडेंट्स, बी इट पुलिस, बी इट एनीबॉडी, इट इज़ वेरी इंपॉर्टेंट. सो आई वुड से पीस एंड हार्मनी इज द नीड ऑफ द आवर.
CAA बिल पास हो चुकी है, तो अभी वो ना, हाँ मैं काफ़ी इस पर स्टडी कर रहा हूँ, इस पर काफ़ी मतलब जो भी गूगल पर रिसर्च या फिर लोगों से बात करके रिसर्च हो रहा है, तो ये सब चीज़ें देखिए कुछ ना कुछ कहीं ना कहीं इसमें एक ज़रूरत भी है ये करना, लेकिन किस तरह से करें वो भी बहुत ही एक ट्रिकी ये मुद्दा है, तो इसे बहुत सेंसिटिवली इसका सामना करना होगा। लेकिन गवर्नमेंट अपना काम कर रही है, अभी सुप्रीम कोर्ट जो एक्शन लेगी करेगी या जो भी हो, अभी तो अमल हो चुका है, लेकिन सबसे ज़रूरी बात यह है कि हम जो सिटीजन्स हैं, हम प्रोटेस्ट करें या जो कुछ भी करें उसमें हम डैमेज ना करें, हम कोई उस तरह की वायलेंस ना करें, क्योंकि अगर हम अपने देश के हित में एक डिसीजन चाहते हैं तो हमें भी अपने देश के हित में ही काम करना चाहिए, सोचना चाहिए। जो लोग अपने देश के ही प्रॉपर्टी को बिगाड़ रहे हैं वो खुद ही देश के हित में नहीं है, तो उनके उनकी बात या उनकी प्रोटेस्ट कौन सुनना चाहेगा। सो इट्स वेरी इंपॉर्टेंट। और ये जो फियर साइकोसिस है इससे हमें दूर रहना है, ये जो बेकार की मैसेजेस और ये व्हाट्सएप और ये सब चलते रहता है, लोग बोलते हैं अब ये हो जाएगा, नेक्स्ट चीज़ तो ये हो जाएगी, अब तो तुम्हारे घर आके तुम्हें मारेंगे, ये सब जो लोग कर रहे हैं ये बंद करना चाहिए। वी शुड एक्ट मोर रिस्पॉन्सिबल एंड नॉट गिव इन टू सच फियर साइकोसिस। ನೋಡಿದ್ರಲ್ಲ, ಪ್ರತಿಯೊಬ್ಬರೂ ಕೂಡ ನಾವೆಲ್ಲರೂ ಒಟ್ಟಿಗೆ ಇರಬೇಕು. ಈ ಒಂದು ಪೌರತ್ವ ಕಾಯ್ದೆ ಯಾವುದೇ ರೀತಿಯಾದಂಥ ಯಾವುದೇ ಒಬ್ಬ ಭಾರತೀಯನಿಗೂ ಕೂಡ ಎಫೆಕ್ಟ್ ಆಗೋದಿಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಸುಮ್ಮನೆ ನಾವೇ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹಾಳು ಮಾಡೋದು ಬೇಡ, ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡೋಣ ಅನ್ನುವ ಮೆಸೇಜನ್ನು ಸಾರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಕೆಲವೊಂದು ತಪ್ಪು ಗ್ರಹಿಕೆಗಳು ಇರುವಂಥದ್ದು, ಅದ್ರ ಬಗ್ಗೆ ನ್ಯೂಸ್ 18 ಕನ್ನಡ ನಿಮಗೆ ಕ್ಲಾರಿಫೈಯನ್ನು ಮಾಡುತ್ತೆ. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮತ್ತು ನ್ಯಾಷನಲ್ ರಿಜಿಸ್ಟರ್ ಸಿಟಿಸನ್ ಏನಿದೆ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನಾವು ತೋರಿಸ್ತಾ ಇದ್ವಿ. CAA ಮತ್ತು NRCಯಿಂದ ಭಾರತೀಯ ಮುಸ್ಲಿಮರಿಗೆ ತೊಂದರೆ ಆಗುತ್ತಾ ಅನ್ನೋದೇ ಫಸ್ಟ್ ಪ್ರಶ್ನೆ ಇರುವಂಥದ್ದು. ಅದಕ್ಕೆ ಉತ್ತರ, ಭಾರತದ ಯಾವುದೇ ಧರ್ಮದ ವ್ಯಕ್ತಿಗಳು CAA ಮತ್ತು NRC ಬಗ್ಗೆ ಆತಂಕ ಪಡಬೇಕಾಗಿಲ್ಲ, ಯಾರಿಗೂ ಕೂಡ ತೊಂದರೆ ಇಲ್ಲ. ಪ್ರಶ್ನೆ ನಂಬರ್ 2, ಧರ್ಮದ ಆಧಾರದ ಮೇಲೆ ಜನರನ್ನ ದೇಶದಿಂದ ಹೊರಹಾಕಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ, ಪೌರತ್ವ ಕಾಯ್ದೆ ಧರ್ಮಕ್ಕೆ ಸಂಬಂಧಿಸಿದ್ದಲ್ಲ, ಜಾತಿ ಧರ್ಮದ ಆಧಾರದಲ್ಲಿ NRC ಜಾರಿ ಇಲ್ಲ, ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಮಾತ್ರಕ್ಕೆ ದೇಶದಿಂದ ಹೊರಗಿಡಲಾಗುವುದಿಲ್ಲ ಇಲ್ಲಿ. ಪ್ರಶ್ನೆ ನಂಬರ್ 3, ಪೌರತ್ವ ನಿರ್ಧರಿಸುವುದು ಹೇಗೆ, ಸರ್ಕಾರದ ಕೈಯಲ್ಲಿ ಪೌರತ್ವದ ಹಕ್ಕಿದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಉತ್ತರ, 2009 ಜಾರಿಯಾದಂತಹ ಪೌರತ್ವ ಕಾಯ್ದೆ 1955 ನಿಯಮ ಅನುಸಾರವೇ ಪೌರತ್ವದ ನಿರ್ಧಾರ. ಇಲ್ಲಿ ಒಟ್ಟು 5 ಅಂಶಗಳ ಆಧಾರದಲ್ಲಿ ನಿರ್ಧಾರ ಮಾಡಲಾಗುತ್ತೆ. 1, ಜನ್ಮಸ್ಥಳ ದಾಖಲೆ. 2, ಕುಟುಂಬದ ಮೂಲ. ನೋಂದಣಿ ದಾಖಲೆ. ಸಹಜ ಕಾಲಾವಧಿ ವಾಸ. ಗಡಿಗಳ ಸಂಯೋಜನೆ ಆಧಾರದಲ್ಲಿ. ಇನ್ನ ಪ್ರಶ್ನೆ ನಂಬರ್ 4 ಇದೆ, NRC ಜಾರಿಯಾದಾಗ ಪೌರತ್ವ ಸಾಬೀತಿಗೆ ಪೋಷಕರ ಜನ್ಮ ದಾಖಲೆಯನ್ನ ನೀಡಬೇಕೇ ಅಂತ. ಇದಕ್ಕೆ ಉತ್ತರ, ಪೌರತ್ವ ದೃಢೀಕರಿಸೋದಕ್ಕೆ ಜನನ ಪ್ರಮಾಣ ಪತ್ರ ಸಾಕು, ದಾಖಲೆ ಇಲ್ದಿದ್ರೆ ಪೋಷಕರ ಜನ್ಮ ದಿನಾಂಕ, ಸ್ಥಳದ ವಿವರ ಬೇಕು, ತಂದೆ ತಾಯಿಯ ಜನ್ಮ ದಾಖಲೆ ಬೇಕೇ ಬೇಕು ಅಂತ ಏನಿಲ್ಲ, ಜನನಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲೆ ಆದ್ರೂ ಸಾಕು, ವೋಟರ್ ಐಡಿ ಆಗಿರ್ಬೋದು, ಪಾಸ್ಪೋರ್ಟ್, ಆಧಾರ್ ಕಾರ್ಡು, DLO, ಶಾಲಾ ದಾಖಲೆ, ಮನೆ ಜಮೀನು ದಾಖಲೆ ಯಾವ್ದಾದ್ರೂ ಒಂದಿರುತ್ತೆ ಅಲ್ವಾ, ಅದನ್ನ ಕೊಟ್ರೆ ಸಾಕು. ಇನ್ನ ಪ್ರಮುಖವಾಗಿ ಪ್ರಶ್ನೆ ನಂಬರ್ 5, NRC ಜಾರಿಯಾದ ಮೇಲೆ ಪೌರತ್ವ ಸಾಬೀತಿಗೆ ಪೂರ್ವಜರ 1971 ಹಿಂದಿನ ದಾಖಲೆ ಒದಗಿಸಬೇಕೆ, ಇದೇ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು ಪ್ರತಿಯೊಬ್ಬರನ್ನು ಕೂಡ. ಇದಕ್ಕೆ ಉತ್ತರ, 1971 ಹಿಂದಿನ ಪೂರ್ವಜರ ಬಗ್ಗೆ ದಾಖಲೆ ಬೇಕಿಲ್ಲ, ಈ ದಾಖಲೆ ಕೇವಲ ಅಸ್ಸಾಂ ರಾಜ್ಯಕ್ಕೆ ಮಾತ್ರ, ಇದನ್ನ ಕ್ಲಿಯರ್ ಕಟ್ ಆಗಿ ತಿಳಿದುಕೊಳ್ಳಿ, ಈ ದಾಖಲೆ ಕೇವಲ ಅಸ್ಸಾಂ ರಾಜ್ಯಕ್ಕೆ ಮಾತ್ರ ಅನ್ವಯಿಸುತ್ತದೆ. ಇತರೆ ರಾಜ್ಯಗಳಲ್ಲಿ 2003 ಪೌರತ್ವ ಕಾನೂನಿನ ಅಡಿ ಚೀಟಿ, ರಾಷ್ಟ್ರೀಯ ಪೌರತ್ವ ಗುರುತಿನ ಚೀಟಿ ನೀಡಲಾಗ್ತಾ ಇದೆ. ಪ್ರಶ್ನೆ ನಂಬರ್ 6, ಒಬ್ಬ ವ್ಯಕ್ತಿ ಅವಿದ್ಯಾವಂತನಾಗಿದ್ದು ಆತನ ಬಳಿ ದಾಖಲೆಗಳು ಇಲ್ದಿದ್ರೆ ಏನ್ ಮಾಡಬೇಕು ಅನ್ನೋದು. ಅದಕ್ಕುತ್ತರ, ಸರ್ಕಾರಿ ಅಧಿಕಾರಿಗಳಿಂದ ಕಾಲಾವಕಾಶವನ್ನು ಪಡ್ಕೊಳ್ಬಹುದು, ಗುರುತಿಗಾಗಿ ಸಾಕ್ಷಿ ಕರೆತರಲಿಕ್ಕೆ ಅವಕಾಶವನ್ನು ನೀಡ್ತಾರೆ. ಇತರೆ ಗುರುತಿನ ಚೀಟಿ ಸಮುದಾಯದ ಸಾಕ್ಷಿ ಒಳಗೊಂಡಿರುತ್ತೆ, ಯಾವುದೇ ಭಾರತೀಯನನ್ನ ಸಂಕಷ್ಟಕ್ಕೆ ದೂಡಲ್ಲ ಇದು. ಪ್ರಶ್ನೆ ನಂಬರ್ 7, ತೃತೀಯ ಲಿಂಗಿಗಳು, ನಾಸ್ತಿಕರು, ಆದಿವಾಸಿಗಳು, SC ST ಮಹಿಳೆಯರು, ಭೂಹೀನರು, ಜಮೀನು ದಾಖಲೆ ಇಲ್ಲದವರು NRC ಅನ್ವಯ ದೇಶದಿಂದ ಹೊರಹಾಕಲಾಗುತ್ತಾ, ಹೇಗಾಗುತ್ತೆ ಸ್ವಾಮಿ ಅದೆಲ್ಲ? ಉತ್ತರ ಇದಕ್ಕಿಷ್ಟೇ, ಈ ವರ್ಗದ ಯಾರಿಗೂ ಕೂಡ NRC ಅಡಿ ತೊಂದರೆ ನೀಡಲಾಗುವುದಿಲ್ಲ. CAA ಪೌರತ್ವವನ್ನ ನೀಡುವಂತ ಕಾಯ್ದೆ, ಅದು ಪೌರತ್ವವನ್ನ ಕಿತ್ಕೊಳ್ಳುವಂತ ಕಾಯ್ದೆ ಅಲ್ಲ. ಸೊ ಇದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ತಿಳಿದುಕೊಂಡು ಬಿಡಿ, ಯಾರಿಗೂ ಪ್ರಾಬ್ಲಮ್ ಇಲ್ಲ ಇದ್ರಲ್ಲಿ.
ಸೊ ಇದು ಕೂಡ ನ್ಯೂಸ್ 18 ನ ಕಳಕಳಿ. ಎಲ್ಲರೂ ಕೂಡ ಶಾಂತಿಯನ್ನ ಕಾಪಾಡಿ, ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಭಾರತೀಯರು. ಇದು ಭಾರತ ಜಾತ್ಯತೀತ ನಾಡು ರಾಷ್ಟ್ರ. ಸೊ ಯಾರು ಕೂಡ ಗಲಾಟೆಯನ್ನ ಮಾಡೋದ್ ಬೇಡ, ನಮ್ಮ ಆಸ್ತಿ ಪಾಸ್ತಿಯನ್ನ ನಾವೇ ರಕ್ಷಣೆ ಮಾಡ್ಕೊಳ್ಳೋಣ. ನ್ಯೂಸ್ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ನ್ಯೂಸ್ 18 ಕಳಕಳಿ. ಸಿಎಎ ಎನ್ಆರ್ಸಿ ವಿರೋಧಿಸಿ ಪ್ರತಿಭಟನೆ, ಹಿಂಸಾಚಾರ ನಡೆಯುತ್ತಿದೆ. ಸಮಾಜದಲ್ಲಿ ಶಾಂತಿ ಕಾಪಾಡುವುದು ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸರ್ಕಾರದ ನಿರ್ಧಾರ, ಕಾಯ್ದೆಗಳ ಬಗ್ಗೆ ಯಾವುದೇ ಅನುಮಾನಗಳಿದ್ದರೆ ಸರ್ಕಾರದೊಂದಿಗೆ ಚರ್ಚಿಸಿ ಪರಿಹರಿಸಿಕೊಳ್ಳಬಹುದು. ಯಾರೂ ಕೂಡ ಯಾವುದೇ ಗಾಳಿ ಸುದ್ದಿಗೆ ಕಿವಿಗೊಡಬಾರದು. ಆಕ್ರೋಶದಲ್ಲಿ ಭಾವುಕರಾಗಿ ಸ್ಪಷ್ಟ ಅರಿವು ಇಲ್ಲದೆ ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸಕ್ಕೆ ಕೈ ಹಾಕಬಾರದು. ಹಿಂಸಾಚಾರ, ಕಾನೂನುಬಾಹಿರ ಪ್ರತಿಭಟನೆಗಳಿಗೆ ಮುಂದಾಗಬಾರದು. ಪ್ರತಿಭಟನೆಯ ನೆಪದಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಮಾಡಬೇಡಿ. ಬಸ್ಗಳಿಗೆ ಬೆಂಕಿ ಹಚ್ಚಿಬಿಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಧರ್ಮ, ವ್ಯಕ್ತಿ ವಿರುದ್ಧವಾಗಲಿ ಪರವಾಗಲಿ ವಿವಾದಾತ್ಮಕ, ಉದ್ವೇಗಕಾರಿ ಹೇಳಿಕೆ, ಪೋಸ್ಟ್ಗಳನ್ನು ಹಾಕಬಾರದು, ಫಾರ್ವರ್ಡ್ ಮಾಡಬಾರದು ಎಂದು ಪ್ರತಿಯೊಬ್ಬ ನಾಗರಿಕನಲ್ಲಿ ನ್ಯೂಸ್ 18 ಕನ್ನಡ ಕಳಕಳಿಯಿಂದ ಮನವಿ ಮಾಡುತ್ತದೆ. ಅದು ಮಾತ್ರಕ್ಕೆ ತಾವೇ ದೊಡ್ಡ ಹುಲಿರಾಯ ಅಲ್ಲ ಸ್ವಾಮಿ, ಏನಂತೀರಿ ಸ್ವಾಮಿ? ಯಾವ ಪಕ್ಷದವ್ರಿ ನೀವು? ಮೊನ್ನೆ ಸಿದ್ದರಾಮಯ್ಯ ಅವ್ರ ಪಕ್ಷದಲ್ಲಿ ಮುಂದೆ ಕೂತ್ಕೊಂಡು ಮಾತಾಡಿದ್ರಿ, ಹೌದು ಹುಲಿಯ ಅಂತ. ಇಲ್ಲಿ ಬಂದು ಹುಲಿಯ ಅಂತ ಇದ್ದೀರಿ, ರಾಜ ಹುಲಿ ಇದು, ರಾಜ ಹುಲಿ ಸ್ವಾಮಿ. ಸಿಲಿ ಪಾಯಿಂಟ್ಸ್ ಭಾನುವಾರ ರಾತ್ರಿ 8ಕ್ಕೆ. ನಿಲ್ಸಿ ಸ್ವಾಮಿ, ವಿಚಾರವನ್ನ ಹೇಳ್ತಾ ಇದ್ದೀನಿ ಸ್ವಾಮಿ. ತಾವೇನ್ ಒಡೆಯ ಅಂತ ಕರೆದ್ರಿ, ನಾನು ಅದನ್ನ ಸ್ವೀಕಾರ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಆದ್ರೆ ಯಾವುದೇ ಕಾರಣಕ್ಕೂ ಯಾವ್ದೋ ಹುಲಿಯ ಅಂತ ಕರೆಸ್ಕೊಳ್ಳೋದು, ಯಾವ್ದೋ ಪ್ರಾಣಿಗಳ ಹೆಸರು ಕರೆಸ್ಕೊಳ್ಳೋದು ನನಗೆ ಒಂದು ಚೂರು ಇಷ್ಟ ಇಲ್ಲ ಸ್ವಾಮಿ. ಏ ಒಡೀರಿ ಕಪಾಲಿಕ ಅವ್ರಿಗೆ, ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಗ್ತದೆ. ಯಡಿಯೂರಪ್ಪನ ರಾಜೀನಾಮೆ ಕೊಡೋ ಪ್ರಶ್ನೆ ಎಲ್ಲಿ ಬರುತ್ತೆ? ವಿರೋಧ ಪಕ್ಷನ ಬಹುಶಃ ವಿರೋಧ ಪಕ್ಷದ ನಾಯಕನಿಗೆ ಸ್ಥಾನಕ್ಕೆ ರಾಜೀನಾಮೆ ಕೇಳುವಂಥ ಪ್ರಯತ್ನ ಕಾಂಗ್ರೆಸ್ನವ್ರು ಮಾಡ್ಬೋದು. ಸಿದ್ದರಾಮಯ್ಯನವರು ವಿಚಾರವನ್ನು ಸ್ಪಷ್ಟಪಡಿಸಿದ್ದೇನೆ. ಯಾವನೊಬ್ಬ ಕುಡುಕ, ಹೌದು ಹುಲಿಯ, ಹೌದು ಹುಲಿಯ, ಹೌದು ಹುಲಿಯ, ಅದು ಮಾತ್ರಕ್ಕೆ ತಾವೇ ದೊಡ್ಡ ಹುಲಿರಾಯ ಅಲ್ಲ ಸ್ವಾಮಿ, ಏನಂತೀರಿ ಸ್ವಾಮಿ? ಯಾವ ಪಕ್ಷದವ್ರಿ ನೀವು? ಮೊನ್ನೆ ಸಿದ್ದರಾಮಯ್ಯ ಅವ್ರ ಪಕ್ಷದಲ್ಲಿ ಮುಂದೆ ಕೂತ್ಕೊಂಡು ಮಾತಾಡಿದ್ರಿ, ಹೌದು ಹುಲಿಯ ಅಂತ. ಇಲ್ಲಿ ಬಂದು ಹುಲಿಯ ಅಂತ ಇದ್ದೀರಿ, ರಾಜ ಹುಲಿ ಇದು, ರಾಜ ಹುಲಿ ಸ್ವಾಮಿ. ಸಿಲಿ ಪಾಯಿಂಟ್ಸ್ ಭಾನುವಾರ ರಾತ್ರಿ 8ಕ್ಕೆ. ನಿಲ್ಸಿ ಸ್ವಾಮಿ, ವಿಚಾರವನ್ನ ಹೇಳ್ತಾ ಇದ್ದೀನಿ ಸ್ವಾಮಿ. ತಾವೇನ್ ಒಡೆಯ ಅಂತ ಕರೆದ್ರಿ, ನಾನು ಅದನ್ನ ಸ್ವೀಕಾರ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಆದ್ರೆ ಯಾವುದೇ ಕಾರಣಕ್ಕೂ ಯಾವ್ದೋ ಹುಲಿಯ ಅಂತ ಕರೆಸ್ಕೊಳ್ಳೋದು, ಯಾವ್ದೋ ಪ್ರಾಣಿಗಳ ಹೆಸರು ಕರೆಸ್ಕೊಳ್ಳೋದು ನನಗೆ ಒಂದು ಚೂರು ಇಷ್ಟ ಇಲ್ಲ ಸ್ವಾಮಿ. ಏ ಒಡೀರಿ ಕಪಾಲಿಕ ಅವ್ರಿಗೆ, ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಗ್ತದೆ. ಯಡಿಯೂರಪ್ಪನ ರಾಜೀನಾಮೆ ಕೊಡೋ ಪ್ರಶ್ನೆ ಎಲ್ಲಿ ಬರುತ್ತೆ? ವಿರೋಧ ಪಕ್ಷನ ಬಹುಶಃ ವಿರೋಧ ಪಕ್ಷದ ನಾಯಕನಿಗೆ ಸ್ಥಾನಕ್ಕೆ ರಾಜೀನಾಮೆ ಕೇಳುವಂತ ಪ್ರಯತ್ನ ಕಾಂಗ್ರೆಸ್ನವ್ರು ಮಾಡ್ಬೋದು. ಸಿದ್ದರಾಮಯ್ಯನವರು ವಿಚಾರವನ್ನ ಸ್ಪಷ್ಟಪಡಿಸಿದ್ದೇನೆ. ಯಾವನೊಬ್ಬ ಕುಡುಕ, ಹೌದು ಹುಲಿಯ, ಹೌದು ಹುಲಿಯ, ಹೌದು ಹುಲಿಯ, ಅದು ಮಾತ್ರಕ್ಕೆ ತಾವೇ ದೊಡ್ಡ ಹುಲಿರಾಯ ಅಲ್ಲ ಸ್ವಾಮಿ, ಏನಂತೀರಿ ಸ್ವಾಮಿ? ಯಾವ ಪಕ್ಷದವ್ರಿ ನೀವು? ಮೊನ್ನೆ ಸಿದ್ದರಾಮಯ್ಯ ಅವ್ರ ಪಕ್ಷದಲ್ಲಿ ಮುಂದೆ ಕೂತ್ಕೊಂಡು ಮಾತಾಡಿದ್ರಿ, ಹೌದು ಹುಲಿಯ ಅಂತ. ಇಲ್ಲಿ ಬಂದು ಹುಲಿಯ ಅಂತ ಇದ್ದೀರಿ, ರಾಜ ಹುಲಿ ಇದು, ರಾಜ ಹುಲಿ ಸ್ವಾಮಿ.
ಸಿಲಿ ಪಾಯಿಂಟ್ಸ್ ಭಾನುವಾರ ರಾತ್ರಿ 8ಕ್ಕೆ. ಸಾಕ್ಲಿಲ್ಲಿಸಿ ಸ್ವಾಮಿ, ವಿಚಾರವನ್ನ ಹೇಳ್ತಾ ಇದ್ದೀನಿ ಸ್ವಾಮಿ. ತಾವೇನ್ ಒಡೆಯ ಅಂತ ಕರೆದ್ರಿ, ನಾನು ಅದನ್ನ ಸ್ವೀಕಾರ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಆದ್ರೆ ಯಾವುದೇ ಕಾರಣಕ್ಕೂ ಯಾವ್ದೋ ಹುಲಿಯ ಅಂತ ಕರೆಸ್ಕೊಳ್ಳೋದು, ಯಾವ್ದೋ ಪ್ರಾಣಿಗಳ ಹೆಸರು ಕರೆಸ್ಕೊಳ್ಳೋದು ನನಗೆ ಒಂದು ಚೂರು ಇಷ್ಟ ಇಲ್ಲ ಸ್ವಾಮಿ. ಮಂಗಳೂರಿನಲ್ಲಿ ಗಲಭೆಯ ಸಂದರ್ಭದಲ್ಲಿ ಇಬ್ಬರು ಹತರಾಗ್ತಾರೆ. ಅವರ ಕುಟುಂಬಸ್ಥರನ್ನ ನ್ಯೂಸ್ 18 ಕನ್ನಡ ಮಾತನಾಡಿಸಿದೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ನನ್ನ ಮಗನ ಸಾವಿಗೆ ಪರಿಹಾರ ಬೇಡ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಮೃತ ನೌಶದ್ ತಾಯಿ ಆಗ್ರಹವನ್ನ ಮಾಡಿರುವಂತದ್ದು. ಸಿಎಂ ಭೇಟಿ ಮಾಡಿದ್ರು ಏನು ಹೇಳಲಿಲ್ಲ, ಇದೆಂತ ರಾಜಕೀಯ ಅಂತ ಕಣ್ಣೀರನ್ನ ಇಟ್ಟಿದ್ದಾರೆ. ನೌಶದ್ ತಾಯಿ ನ್ಯೂಸ್ 18 ಜೊತೆ ಮಾತನಾಡಿ ಕಣ್ಣೀರನ್ನ ಇಟ್ಟಿರುವಂತದ್ದು ನೋಡ. ಮಂಗಳೂರಿನಲ್ಲಿ ಗಲಭೆಯಾಗಿ ಏನು ಕರ್ಫ್ಯೂ ಆಗಿರುವಂತಹದ್ದು, ಸಂಬಂಧಿಕರು ಮತ್ತು ಅವರ ಪತ್ನಿಯವರು ನಮ್ಮ ಜೊತೆ, ಅವರ ತಾಯಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ ಈಗ. ಸರ್, ಈಗ ಏನಾಯ್ತು ಘಟನೆ, ನಿಮ್ಮ ತಮ್ಮವರು ಏನಕ್ಕೆ ಹೋಗಿದ್ರು? ತಮ್ಮ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದೆ ಬೆಳಿಗ್ಗೆ, ಬೆಳಿಗ್ಗೆಯಿಂದ ಮತ್ತೆ ಸಂಜೆ ಹೋಗುವಾಗ ಅಲ್ಲಿ ಮನೆಗೆ ಬರುವಾಗ ಈ ತರ ವಿಷಯ ಆಗಿದೆ. ಪೊಲೀಸವರು ಗುಂಡಾಕಿದ್ದಾರೆ, ಮತ್ತೆಂತ ಬೇರೆ ಏನಿಲ್ಲ, ಅವನು ಕೆಲಸ ಬಿಟ್ಟು ಬರುವುದಷ್ಟೇ. ಕೆಲಸ ಬಿಟ್ಟು ಬರುವವನು, ಕೆಲಸ ಬಿಟ್ಟು ಅವರನ್ನು ಪೊಲೀಸವರು ಗುಂಡಾಕಿದ್ರು, ಮತ್ತೆ ಬೇರೆ ಅಂತ ಇರ್ಲಿಕ್ಕಿದೆ. ಏನು ಕೆಲಸ ಮಾಡ್ತಿದ್ರು ಸರ್ ಅವರು? ಏನು ವೆಲ್ಡಿಂಗ್ ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿಯೇ ಪಕ್ಕದಲ್ಲಿ ಬಂದರಲ್ಲಿ. ಅವನು ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇತ್ತಂತ ಅಲ್ಲಿಂದ ಮನೆಗೆ ಬರಲಿಕ್ಕೆ ಹೊರಟದಷ್ಟೇ. ಆವಾಗಲೇ ಪೊಲೀಸವರು ಗುಂಡಾಕಿದ್ದಾರೆ. ಏನು ಲಾಠಿ ಚಾರ್ಜ್ ಆದರೆ ಪರವಾಗಿಲ್ಲ, ಏನಾದರೆ ಕೈ ಕಾಲು ನೋವಾಗಿ ಮನೆಯಲ್ಲಿರ್ಬೋದು. ಈಗ ನನ್ನ ತಮ್ಮನನ್ನು ತೆಗೆದು ಬಿಟ್ಟರು ಪೊಲೀಸ್. ಪ್ರತಿನಿತ್ಯ ಏನಾದರೂ ಅದೇ ರಸ್ತೆಯಲ್ಲಿ ತಿರುಗಾಡ್ತಿದ್ರು ಅಥವಾ ಏನು? ಇರುವುದು ಅಲ್ಲಿ ಕೆಲಸದಲ್ಲಿ, ಅಲ್ಲೇ ಇರುವುದು, ಮತ್ತೆ ಬೇರೆ ವೆಲ್ಡಿಂಗ್ ಅಲ್ಲೇ ಕೆಲಸ ಮಾಡೋದು. ಅಲ್ಲಿ ಬಂದರು ಪಕ್ಕದಲ್ಲಿ, ಅಲ್ಲಿಂದ ಅಲ್ಲಿಯ ಜಾಗ ಪ್ರೊಟೆಸ್ಟ್ ಆಗಿ ಅಲ್ಲಿ ಈ ಥರ ಆಯಿತು. ಮತ್ತೆಂತ ಅಲ್ಲಿಗೆ ಅಲ್ಲಿಗೆ ಬಂದರು ಮತ್ತು ಅಲ್ಲಿಗೂ ಎಷ್ಟು ದೂರ ಆಗುತ್ತೆ ಸರ್? ಏನು ಬಂದರಲ್ಲಿ ಆದದ್ದು ಪ್ರೊಟೆಸ್ಟ್, ಅಲ್ಲಿ ಹತ್ತಿರ ಪಕ್ಕದಲ್ಲಿ, ಏನು ದೂರ ಏನಿಲ್ಲ, ಅಲ್ಲೇ ಪಕ್ಕದಲ್ಲಿ ಆದದ್ದು, ಅಲ್ಲಿ ಈ ಥರ ಆಯಿತು. ಈಗ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೆ ಅವರು ಅಲ್ಲಿ? ಏನು ಅವನು ಈಗ ಜಾಸ್ತಿ ಅಂದರೆ ಒಂದು 3 ವರ್ಷ 4 ವರ್ಷ ಅಷ್ಟೇ, ಅಷ್ಟೇ 4 ವರ್ಷದಿಂದ ಕೆಲಸ ಮಾಡಲಿಕ್ಕೆ ಇಷ್ಟ. ಕೆಲಸ ಬಿಟ್ಟು ಮಧ್ಯಾಹ್ನ ಊಟ ಮಾಡಿ 2 ಗಂಟೆಗೆ ಹೋದದ್ದು ಕೆಲಸಕ್ಕೆ. ಅದರ ಮೇಲೆ ಈಗ 4 ಗಂಟೆಗೆ ಹೀಗೆ ನನಗೆ ವಿಷಯ ಬಂತು, ಮಗುವಿಗೆ ಗುಂಡಾಕಿದ್ದಾರೆ ಅಂತ. ಮಗು ಅಲ್ಲೇ ಬಿದ್ದ ಅಂತ ನೋಡ್ತಿ, ನನಗೆ ಮತ್ತೆ ಗೊತ್ತಿಲ್ಲ ಅಮ್ಮ. ಈಗ ನೀವು ನಿಮ್ಮ ಮಗನನ್ನು ಕಳ್ಕೊಂಡಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಮ್ಮ? ಈಗ ಘಟನೆ, ಒಟ್ಟಾರೆ ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಮ್ಮ? ಅಂಕ ಶಿಕ್ಷೆ, ಅವರಿಗೆ ಶಿಕ್ಷೆ ಆಗಬೇಕು ನಮ್ಮ ಮಗುವಿಗೆ ಮಾಡಿದವರು. ಕಾಣಿಕೆ ಆಗಬೇಕು ಇದು ಎಲ್ಲರಿಗೂ. ಹೀಗೆ ಮಾಡಿದರೆ ಮಕ್ಕ ಅವರವರ ಮಕ್ಕಳಿಗೆ ಹೋಗುದಲ್ಲ ಅಂತ ರಾಜಕೀಯ ತಂದಿದ್ದು. ಇದೆಂತ ರಾಜಕೀಯ ಇದು? ಇಡೀ ರಾಜ್ಯದಲ್ಲಿ ಇಲ್ಲಿ ಅತಿ ಹೆಚ್ಚು ರೀತಿ ಗಲಾಟೆ ಆಗಿರುವಂಥದ್ದು, ಮತ್ತೆ ಗೋಲಿಬಾರ್ಗೆ ಇಬ್ಬರು ಮೃತಪಟ್ಟಿರುವಂಥದ್ದು, ಏನು ಹೇಳ್ತೀರಿ? ಇಲ್ಲಿ ಅಷ್ಟು ದೊಡ್ಡ ಗಲಾಟೆ ಏನು ಆಗಲಿಲ್ಲಲ್ಲ, ಏನು ಅಷ್ಟು ದೊಡ್ಡ ಗಲಾಟೆ ಆಗಲಿಲ್ಲ. ಇದು ಸ್ವಲ್ಪ ಸ್ವಲ್ಪ ಗಲಾಟೆಗೆ ಮಗು ಅಣ್ಣ ತೆಗೆದಿದ್ದಾರೆ. ಸರ್ಕಾರದವ್ರು ಹೇಳ್ತಾರಂತದ್ದು, ಕೇರಳದಿಂದ ಬಂದು ಕೆಲವರು ಇದು ಮಾಡಿದ್ರು, ಅದಕ್ಕೆ ಹಿಂಗಾಯ್ತು ಅಂತ ಹೇಳ್ತಿದ್ದಾರೆ. ಏನಾಗ್ಲಿಲ್ಲ ಆಗದ್ದು, ಇದು ಕೇರಳದವರು ಏನು ಬರಲೇ ಇಲ್ಲ, ಇದು ಇದ್ದ ಊರು ಇಲ್ಲಿದ್ದವರೇ ಪೊಲೀಸ್ನವರೇ ಹೀಗೆ ಮಾಡಿ. ಮೃತ ಸಹೋದರ ನೌಫಾನ್ ಮತ್ತು ಅವರ ತಾಯಿ ಮುಮ್ತಾಜ್ ಅವರು ಹೇಳುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ನಿಖಿಲ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಮಂಗಳೂರು. ಮತ್ತಷ್ಟು ಅಪ್ಡೇಟೆಡ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಏ ಒಡೀರಿ ಕಪಾಲಿಕ ಅವ್ರಿಗೆ, ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಗ್ತದೆ. ಯಡಿಯೂರಪ್ಪನ ರಾಜೀನಾಮೆ ಕೊಡೋ ಪ್ರಶ್ನೆ ಎಲ್ಲಿ ಬರುತ್ತೆ? ವಿರೋಧ ಪಕ್ಷ, ಬಹುಶಃ ವಿರೋಧ ಪಕ್ಷದ ನಾಯಕನಿಗೆ ಸ್ಥಾನಕ್ಕೆ ರಾಜೀನಾಮೆ ಕೇಳುವಂತ ಪ್ರಯತ್ನ ಕಾಂಗ್ರೆಸ್ನವ್ರು ಮಾಡಬಹುದು. ಸಿದ್ದರಾಮಯ್ಯನವರು ವಿಚಾರವನ್ನ ಸ್ಪಷ್ಟಪಡಿಸಿದ್ದಾನೆ. ಯಾವನೊಬ್ಬ ಕುಡುಕ, ಹೌದು ಹುಲಿಯ, ಹೌದು ಹುಲಿಯ, ಹೌದು ಹುಲಿಯ, ಅದು ಮಾತ್ರಕ್ಕೆ ತಾವೇ ದೊಡ್ಡ ಹುಲಿಯರ ಅಲ್ಲ ಸ್ವಾಮಿ? ಏನಂತೀರಿ ಸ್ವಾಮಿ? ಯಾವ ಪಕ್ಷದವ್ರಿ ನೀವು? ಮೊನ್ನೆ ಸಿದ್ದರಾಮಯ್ಯನವ್ರ ಪಕ್ಷದಲ್ಲಿ ಮುಂದೆ ಕೂತ್ಕೊಂಡು ಮಾತಾಡಿದ್ರಿ, ಹೌದು ಹುಲಿಯ ಅಂತ. ಇಲ್ಲಿ ಬಂದು ಹುಲಿಯ ಅಂತ ಇದ್ದೀರೇನು? ರಾಜ ಹುಲಿ ಇದು.
ರಾಜಹುಲಿ ಸ್ವಾಮಿ. ಸಿಲಿ ಪಾಯಿಂಟ್ಸ್ ಭಾನುವಾರ ರಾತ್ರಿ 8ಕ್ಕೆ. ಸಾಕು ನಿಲ್ಲಿಸಿ ಸ್ವಾಮಿ, ವಿಚಾರವನ್ನ ಹೇಳ್ತಾ ಇದ್ದೀನಿ ಸ್ವಾಮಿ. ತಾವೇನು ಒಡೆಯ ಅಂತ ಕರೆದ್ರಿ, ನಾನು ಅದನ್ನ ಸ್ವೀಕಾರ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಆದ್ರೆ ಯಾವುದೇ ಕಾರಣಕ್ಕೂ ಯಾವ್ದೋ ಹುಲಿಯ ಅಂತ ಕರೆಸ್ಕೊಳ್ಳೋದು, ಯಾವ್ದೋ ಪ್ರಾಣಿಗಳ ಹೆಸರು ಕರೆಸ್ಕೊಳ್ಳೋದು ನನಗೆ ಒಂದು ಚೂರು ಇಷ್ಟ ಇಲ್ಲ ಸ್ವಾಮಿ. ಏ ಒಡೀರಿ ಕಪಾಲಿಕ ಅವ್ರಿಗೆ, ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಗ್ತದೆ. ಯಡಿಯೂರಪ್ಪನ ರಾಜೀನಾಮೆ ಕೊಡೋ ಪ್ರಶ್ನೆ ಎಲ್ಲಿ ಬರುತ್ತೆ? ವಿರೋಧ ಪಕ್ಷ ಬಹುಶಃ ವಿರೋಧ ಪಕ್ಷದ ನಾಯಕನಿಗೆ ಸ್ಥಾನಕ್ಕೆ ರಾಜೀನಾಮೆ ಕೇಳುವಂಥ ಪ್ರಯತ್ನ ಕಾಂಗ್ರೆಸ್ನವ್ರು ಮಾಡ್ಬೋದು. ಸಿದ್ದರಾಮಯ್ಯನವರು ವಿಚಾರವನ್ನು ಸ್ಪಷ್ಟಪಡಿಸಿದ್ದೇನೆ. ಯಾವನೊಬ್ಬ ಕುಡುಕ ಹೌದು ಹುಲಿಯ, ಹೌದು ಹುಲಿಯ, ಹೌದು ಹುಲಿಯ, ಅದು ಮಾತ್ರಕ್ಕೆ ತಾವೇ ದೊಡ್ಡ ಹುಲಿಯರಾಯ ಅಲ್ಲ ಸ್ವಾಮಿ. ಏನಂತೀರಿ ಸ್ವಾಮಿ? ಹೌದು ಹುಲಿಯ. ಯಾವ ಪಕ್ಷದವ್ರಿ ನೀವು? ಮೊನ್ನೆ ಸಿದ್ದರಾಮಯ್ಯನವ್ರ ಪಕ್ಷದಲ್ಲಿ ಮುಂದೆ ಕೂತ್ಕೊಂಡು ಮಾತನಾಡಿದ್ರಿ ಹೌದು ಹುಲಿಯ ಅಂತ. ಇಲ್ಲಿ ಬಂದು ಹುಲಿಯ ಅಂತ ಇದ್ದೀರಿ. ರಾಜ ಹುಲಿ, ರಾಜ ಹುಲಿ ಸ್ವಾಮಿ. ಸಿಲಿ ಪಾಯಿಂಟ್ಸ್ ಭಾನುವಾರ ರಾತ್ರಿ 8ಕ್ಕೆ. ಸಾಕು ನಿಲ್ಲಿಸಿ ಸ್ವಾಮಿ, ವಿಚಾರವನ್ನ ಹೇಳ್ತಾ ಇದ್ದೀನಿ ಸ್ವಾಮಿ. ತಾವೇನು ಒಡೆಯ ಅಂತ ಕರೆದ್ರಿ, ನಾನು ಅದನ್ನ ಸ್ವೀಕಾರ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಆದ್ರೆ ಯಾವುದೇ ಕಾರಣಕ್ಕೂ ಯಾವ್ದೋ ಹುಲಿಯ ಅಂತ ಕರೆಸ್ಕೊಳ್ಳೋದು, ಯಾವ್ದೋ ಪ್ರಾಣಿಗಳ ಹೆಸರು ಕರೆಸ್ಕೊಳ್ಳೋದು ನನಗೆ ಒಂದು ಚೂರು ಇಷ್ಟ ಇಲ್ಲ ಸ್ವಾಮಿ. ಏ ಒಡೀರಿ ಕಪಾಲಿಕ ಅವ್ರಿಗೆ, ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಗ್ತದೆ. ಯಡಿಯೂರಪ್ಪನ ರಾಜೀನಾಮೆ ಕೊಡೋ ಪ್ರಶ್ನೆ ಎಲ್ಲಿ ಬರುತ್ತೆ? ವಿರೋಧ ಪಕ್ಷ ಬಹುಶಃ ವಿರೋಧ ಪಕ್ಷದ ನಾಯಕನಿಗೆ ಸ್ಥಾನಕ್ಕೆ ರಾಜೀನಾಮೆ ಕೇಳುವಂತ ಪ್ರಯತ್ನ ಕಾಂಗ್ರೆಸ್ನವ್ರು ಮಾಡ್ಬೋದು. ಸಿದ್ದರಾಮಯ್ಯನವರು ವಿಚಾರವನ್ನ ಸ್ಪಷ್ಟಪಡಿಸಿದ್ದೇನೆ. ಯಾವನೊಬ್ಬ ಕುಡುಕ ಹೌದು ಹುಲಿಯ, ಹೌದು ಹುಲಿಯ, ಹೌದು ಹುಲಿಯ, ಅದು ಮಾತ್ರಕ್ಕೆ ತಾವೇ ದೊಡ್ಡ ಹುಲಿಯರಾಯ ಅಲ್ಲ ಸ್ವಾಮಿ. ಏನಂತೀರಿ ಸ್ವಾಮಿ? ಹೌದು ಹುಲಿಯ. ಯಾವ ಪಕ್ಷದವ್ರಿ ನೀವು? ಮೊನ್ನೆ ಸಿದ್ದರಾಮಯ್ಯನವ್ರ ಪಕ್ಷದಲ್ಲಿ ಮುಂದೆ ಕೂತ್ಕೊಂಡು ಮಾತನಾಡಿದ್ರಿ ಹೌದು ಹುಲಿಯ ಅಂತ. ಇಲ್ಲಿ ಬಂದು ಹುಲಿಯ ಅಂತ ಇದ್ದೀರಿ. ರಾಜ ಹುಲಿ, ರಾಜ ಹುಲಿ ಸ್ವಾಮಿ. ಸಿಲಿ ಪಾಯಿಂಟ್ಸ್ ಭಾನುವಾರ ರಾತ್ರಿ 8ಕ್ಕೆ. ಪೇಜಾವರ ಮಠದ ವಿಶ್ವೇಶ ತೀರ್ಥ ಶ್ರೀಗಳು ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲೇ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸಾಕಷ್ಟು ಗಣ್ಯರು ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನ ಪೇಜಾವರ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಆಸ್ಪತ್ರೆಗೆ ಭೇಟಿಯನ್ನು ನೀಡಲಿದ್ದಾರೆ. ಕಾಂಗ್ರೆಸ್ ನಾಯಕ ಸಿಎಂ ಇಬ್ರಾಹಿಂ ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದರು. ಅನಾರೋಗ್ಯದಿಂದ ಈಗ ಮಣಿಪಾಲದ ಕೆಎಂಸಿಯಲ್ಲಿ ಇರುವಂಥದ್ದು ನನಗೆಲ್ಲ ಗೊತ್ತಿದೆ. ನಾನೀಗ ತಾನೇ ಅವರನ್ನು ಸ್ಪೆಷಲ್ ICUನಲ್ಲಿ ನಾನು ನೋಡಿ ಬಂದಿದ್ದೇನೆ. ವೈದ್ಯರ ಪ್ರಕಾರ ಅವರು ಚೇತರಿಸ್ಕೊಳ್ತಾ ಇದ್ದಾರೆ, ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಚೇತರಿಸ್ಕೊಳ್ತಾ ಇದ್ದಾರೆ. ಆದರೆ ಅವರ ವಯೋಧರ್ಮದ ಅನುಸಾರವಾಗಿ ಸ್ವಾಭಾವಿಕವಾಗಿ ಅವರ ಈ ಮತ್ತೆ ಆರೋಗ್ಯದ ಸುಧಾರಣೆ ಸ್ವಲ್ಪ ನಿಧಾನವಾಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಆರೋಗ್ಯ 90 ವರ್ಷ ಮಿಕ್ಕಿರೋದ್ರಿಂದ ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಒಂದು. ಎರಡನೇದಾಗಿ ಯಾವುದೇ ಬೇರೆ ಕಾಯಿಲೆಗಳಿಲ್ಲ ಅವರಿಗೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ, ಯಾವುದೇ ಕಾಯಿಲೆ ಇಲ್ಲ, ಅಡ್ಡ ರೋಗಗಳಿಲ್ಲ. ಹಾಗಾಗಿ ಯಾವ ಔಷಧಿಯನ್ನು ಕೂಡ ಅವರಿಗೆ ಕೊಡಬಹುದು ಮತ್ತು ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ನಮಗೆ ತುಂಬ ನೆಮ್ಮದಿಯನ್ನು ಕೊಟ್ಟಿದೆ. ನಾವೆಲ್ಲರೂ ಇಡೀ ರಾಷ್ಟ್ರವೇ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರು ಶೀರಗ್ರ ಆರೋಗ್ಯ ಆಗಬೇಕು, ನಮಗೆ ಮಾರ್ಗದರ್ಶನ ಕೊಡ್ತಾ ಇರಬೇಕು ಅನ್ನೋದೇ
ನಮ್ಮೆಲ್ಲರ ಒಂದು ಆಸೆ, ನಮ್ಮೆಲ್ಲರ ಪ್ರಾರ್ಥನೆ. ಎಲ್ಲರೂ ನಾವು ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸೋಣ, ಅದೇ ಅವರಿಗೆ ಶಕ್ತಿ ಕೊಡಲಿ. ಅವರು ಹಾಗೂ ಭಗವಂತನ ಸಾಮೀಪ್ಯದಲ್ಲೇ ಇರುವವರು, ಆದರೆ ನಮ್ಮ ಭಕ್ತರ ಪ್ರಾರ್ಥನೆ ಕೂಡ ಭಗವಂತನಿಗೆ ಮುಟ್ಟಬೇಕು ಅನ್ನೋದು ನಮ್ಮೆಲ್ಲರ ಹಮ್ಮಲು. ಜನಗಳಂದ್ರೆ ಕೆಲವೊಮ್ಮೆ ಸುಮ್ಮನೆ ಇದನ್ನು ತಿಳಿಯದೇ ಇವರೆಲ್ಲ ಸಾಮಾಜಿಕ ಜಾಲತಾಣಗಳಿಗೆ ಮಾಡ್ತಾರೆ, ಅದು ಬಹಳ ಒಂದು ದುರಾದೃಷ್ಟಕರವಾದಂಥ ವಿಷಯ. ಯಾಕೆಂತಂದ್ರೆ ಇದು ಇವತ್ತಿನ ಅಗ್ರವಾರ್ತೆ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.